ಸೂಜಿ, ಮೊನ್ನೆ ಕುಂಟೆ ಬಿಲ್ಲಲ್ಲಿ ಯಾರ್ ಗೆದ್ದಿದ್ದು? ನೀನೋ ನಾನೋ? ಅಲ್ಲ ಕುಲಿ, ಆಟ ಆಡಿ ನೀನೇ ಗೆದ್ದಲ್ಲ. ಸುಮ್ಮನೆ ನೀನು ಬ್ರೇಕ್ ಸಕ್ಕನೆ ಹಾಗ ಮಾಡಿದ್ದು. ಒಂದ್ ಕೆಲಸ ಮಾಡೋಣವಾ, ಇವತ್ ನೀನ್ ಗೆಲ್ಲು, ನಾಳೆ ನಾನ್ ಗೆಲ್ತೀನಿ. ಹೌದೇನೋ? ನಿಜಾನೇನೋ? ಈ ತರನ ಅಡ್ಜಸ್ಟ್ಮೆಂಟ್ ಮಾಡ್ಬೋದಾ? ಇದನ್ನ ಮ್ಯಾಚ್ ಫಿಕ್ಸಿಂಗ್ ಅಂತಾರೆ. ಅಂದ್ರೆ ಗಮ್ ಹಾಕ್ಬಿಟ್ಟು ಮ್ಯಾಚ್ ಫಿಕ್ಸ್ ಮಾಡೋದಾ? ನಾನ್ ಸೆನ್ಸ್, ಮ್ಯಾಚ್ ಅಲ್ಲಿ ಯಾರ್ ಗೆಲ್ಬೇಕು ಅಂತ ಮುಂಚೆನೆ ನಿರ್ಧಾರ ಮಾಡಿರ್ತಾರೆ. ಕ್ರಿಕೆಟ್ ಮ್ಯಾಚ್ ತರ. ಹೌದು ಕಣೆ, ಕೆಲವರು ದೇಶಕ್ಕೋಸ್ಕರ ಆಡ್ತಾರೆ, ಕೆಲವರು ದುಡ್ಡುಗೋಸ್ಕರ ಆಡ್ತಾರೆ. ನಿಜಾನೇನೋ? ಕಣೆ, ನಮ್ ದೇಶದಲ್ಲಿ ಇನ್ನು ಎಂತೆಂತ ರಾಜಕೀಯ ನಡೆಯುತ್ತೆ ಅಂತ ಹೇಳ್ತೀನಿ, ಕೂತ್ಕೋ. ಯಾರದು? ಯಾಕೋ ಕಿರ್ಚಿದ್ದು? ಯಾರನ್ನ ಚೇರ್ ಮೇಲೆ ಇಟ್ಟಿದ್ದು? ಯಾಕೇನಾಯ್ತು? ಚುಚ್ಕೊಳ್ತು. ಬೇಕು ಬೇಕು ಅಂತ ನೀನೇ ಚುಚ್ಕೊ. ಯಾರು ಇದನ್ನೆಲ್ಲ ತಂದು ಇಲ್ಲಿ ಹಾಡಿರೋದು? ಹೇ ರಾಜ, ನಿಜ ಹೇಳು, ಯಾರು ಇದನ್ನ ತಂದು ಇಲ್ಲಿ ಹಾಕಿದ್ದು? ಡಾಕ್ಟರ್ ಕಿಟ್ಟನ್ ಯಾರು ಹೇಳಿ ಕೇಳಿ ತಗೊಂಡು ಹೋಗಿದ್ದೆ ನೀನು? ಡಾಕ್ಟ್ರೆ, ನಾನೇ ತಗೊಂಡು ಹೋಗಿದ್ದು, ಆದ್ರೆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ. ಇದ್ರಲ್ಲಿ ಏನ್ ತಂದಿದ್ದೀನ್ ಗೊತ್ತಾ? ಏನು? ಡಾಕ್ಟರ್ ಕಿಟ್ ಅಲ್ಲಿ ತರಕಾರಿಗಳ? ಹೌದು ಡಾಕ್ಟ್ರೆ, ತರಕಾರಿ ತರಕ್ ಯಾವ ಬ್ಯಾಗು ಸಿಗ್ಲಿಲ್ಲ, ಅದಕ್ಕೆ ಇದ್ರಲ್ಲಿ ತಂದೆ. ಪಳ್ಳಿ, ಈ ಕಿಟ್ ಇದಕ್ಕೆ ಲಾಯಕು ಕಣ? ಹಂಗೆ ಗೋಮಳ ಎಂಕೆ ಸಾಯಿಸ್ಬಿಡ್ತೀನಿ. ಅಲ್ವೇ, ಡಾಕ್ಟರ್ ಕಿಟ್ ನ ತರಕಾರಿ ತರೋದಕ್ಕೆ ತಗೊಂಡು ಹೋಗಿದ್ದಿಲ್ಲ, ನಿನ್ಗೇನು ಸ್ವಲ್ಪ ಬುದ್ಧಿ ಬೇಡವಾ? ಡಾಕ್ಟ್ರೆ, ಹೋದ್ ಸಲ ಪ್ಲಾಸ್ಟಿಕ್ ಅವರ ತರಕಾರಿ ತರಬೇಕಾದ್ರೆ ಹೀರೆಕಾಯಿ ಚೂಪಾಗಿತ್ತಲ್ಲ, ಪ್ಲಾಸ್ಟಿಕ್ ಕವರ್ ಕಟ್ಟೋಯ್ತು, ತರಕಾರಿ ಎಲ್ಲ ರಸ್ತೆಯಲ್ಲಿ ಬಿದ್ದು ಎಮ್ಮೆ ತಿನ್ಕೊಂಡು ಹೊರಟೋಯ್ತು. ಅದಕ್ಕೆ ಈ ಸಲ ಹಾಗಾಗ್ಬಾರ್ದು ಅಂತ ಈ ಕಿಟ್ ತಗೊಂಡ್ ಹೋದೆ. ಸರಿ, ಏನಾದ್ರೂ ಈ ಕಿಟ್ ನ ನೀ ತಗೊಂಡ್ ಹೋದ್ರೆ ಇವ್ರುಗಳು ಬಿಡೋದಲ್ಲ, ನಾನೇ ನಿನ್ನ ಕರ್ಕೊಂಡು ಹೋಗಿ ಪಟ್ಟಣಕ್ಕೆ ಬಿಟ್ಟು ಬರ್ತೀನಿ. ಯಾಕೆ ಮೇಲೆ ರೇಗ್ತಾ ಇದೀರಾ? ಹೌದಣ್ಣ, ಡಾಕ್ಟರ್ ಕಿಟ್ ತಗೊಂಡು ಹೋಗಿರೋದೇ ದೊಡ್ಡ ತಪ್ಪು ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ಪಾಪ, ಈ ಮನೆಗೆ ತರಕಾರಿ ತಂದು ಹಾಕೊಳ್ ಯೂಳ್ತಾನೆ ಅಂದ್ರೆ? ಅಲ್ಲ ರೀ, ಒಂದ್ ಪೈಸೆ ಸಂಪಾದನೆ ಇಲ್ದಿರೋ ಈ ಕಿಟ್ ಇದ್ರೆಷ್ಟು ಹೋದ್ರೆಷ್ಟು? ಸ್ವಲ್ಪ ತಾಳ್ಮೆ, ತಾಳ್ಮೆ ಇದ್ರೆ ಮನುಷ್ಯ ಗೆಲ್ಲುತ್ತಾನೆ ಕಣೆ, ಅದಕ್ಕೆ ತಾಳ್ಮೆಯಿಂದ ಇರಬೇಕು. ಇವತ್ತಲ್ಲ ನಾಳೆ ಈ ಕಿಟ್ಟಿಂದ ನಾನು ಹಣನ ಸಂಪಾದನೆ ಮಾಡ್ತೀನಿ. ಸುಮ್ನೆ ಮಾತು ಬೇಡ, ಸಂಪಾದನೆ ಮಾಡಿ ಈ ಕಿಟ್ಟು ಪ್ರಯೋಜನಕ್ಕೆ ಬರುತ್ತೆ ಅನ್ನೋದನ್ನ ತೋರಿಸಿ. ಏನೇ ನಂಬಿ ಡಾರ್ಲಿಂಗ್, ನನ್ನ ಮೇಲೆ ಚಾಲೆಂಜ್? ಅಣ್ಣ, ನೀನ್ ಈ ಚಾಲೆಂಜ್ ತಗೊಳ್ಳೇಬೇಕಾಗತ್ತೆ, ಕಿಟ್ಟು ಪ್ರಯೋಜನಕ್ಕೆ ಬರುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇವಳು ಈ ಕಿಟ್ನ ತರಕಾರಿ ತರೋದಕ್ಕೆ ಅಂತಾನೆ ಬಳಸ್ತಾಳೆ. ಇನ್ ಮೇಲೆ ಇವಳು ಈ ಕಿಟ್ ನ ಬಳಸಬಾರ್ದು. ಈ ಕಿಟ್ ಪ್ರಯೋಜನಕ್ಕೆ ಬರುತ್ತೆ ಅಂತ ನಾನು ತೋರಿಸ್ತೀನಿ, ನನ್ನ ಸಂಪಾದನೆ ಮೇಲೆ ನಾನು ನಿಲ್ತೀನಿ. ಕಮಾನ್ ಮುರಾರಿ, ಈ ವಿಷಯದಲ್ಲಿ ನನ್ನನ್ನು ಜಯಶೀಲನನ್ನಾಗಿ ಮಾಡಿ. ರುಚಿಯಾಗಿತ್ತ? ಸಾರಿ ಡಾಕ್ಟ್ರೆ, ನಿನ್ನೆ ನಿಮ್ ಕಿಟ್ಟಲ್ಲಿ ತರಕಾರಿ ತನ್ನಲ್ಲ, ಅದಕ್ಕೆ ಇವತ್ತು ಹುಳಿ ತುಂಬಾ ರುಚಿಯಾಗಿತ್ತು ಅಲ್ವಾ? ಒಂದು ಮಾತಾಡ್ಬೇಡ, ಸುಮ್ನೆ ಹೋಗ್ಬಿಡು, ಇಲ್ಲಾಂದ್ರೆ ಗೊತ್ತಲ್ಲ. ರೀ, ಇವತ್ತಿಂದ ಕಿಟ್ ಬಳಸ್ತಿದ್ದೀರಾ, ಹಾಗಾಗಿ ಇನ್ ಮುಂದೆ ನೀವು ಹಿರಿಯರ್ ಸಂಪಾದನೆನ ಮುಟ್ಟೋ ಹಾಗಿಲ್ಲ. ಅವತ್ತಿನ ಸಂಪಾದನೆ ಅವತ್ತು ತರಬೇಕು, ಮನೆನ ತೂಗಿಸ್ಬೇಕು. ಆಯ್ತು ಕಣೆ, ಇದೇ ಮಾತ್. ಕೊನೆ ಪಕ್ಷ ನನ್ನ ಜೀವನ ನಾನೇ ತೂಗಿಸ್ತೀನಿ. ನನ್ ಪರ್ಸ್ ಏನಾಯ್ತು? ಅದನ್ನ ನಾನೇ ತೆಗ್ದಿಟ್ಕೊಂಡಿದೀನಿ, ಅದ್ರಲ್ಲಿ ಇದ್ದಿದ್ದೆಲ್ಲ ಹಿರಿಯರ್ ಸಂಪಾದಿಸಿದ್ದು. ಹಿರಿಯರ್ ಸಂಪಾದನೆ? ಈ ಮನೆಗೆ ಸಂಬಂಧಪಟ್ಟ ಶೇರ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಹಿರಿಯರ್ದು. ಹಾಗಾಗಿ ಇನ್ ಮುಂದೆ ಇವರು ಅವತ್ತಿನ ಸಂಪಾದನೆ ಅವತ್ತು ತರಬೇಕು, ಊಟ ಮಾಡ್ಬೇಕು, ಹಾಗಂತ ಹೇಳೋ. ಡಾಕ್ಟ್ರೆ ಕೇಳಿಸ್ತಾ? ಸ್ವಲ್ಪ ಸುಮ್ಮನೆ ಇರೇ ನೀನು. ಲೇ, ನಿನ್ನೆ ಒಬ್ಬ ರೋಗಿ 500 ರೂಪಾಯಿ ಕೊಟ್ಟಿದ್ದ ಕಣೆ, ಅದನ್ನ ಪರ್ಸಲ್ಲಿ ನಾನೇ ಇಟ್ಟಿದ್ದೆ, ದಯವಿಟ್ಟು ಅದನ್ನಾದ್ರೂ ವಾಪಸ್ ಕೊಡೆ. ಸರಿ ತಗೊಳ್ಳಿ 500 ರೂಪಾಯಿ, ಇನ್ನು 2000 ರೂಪಾಯಿ ನನ್ನ ಹತ್ರನೇ ಇರುತ್ತೆ. ಅಕ್ಕ, ಡಾಕ್ಟರ್ ಜಾಸ್ತಿ ದುಡ್ಡು ಬೇಕು ಅಂದ್ರೆ ನಾನು ಕೊಡ್ತಿರ್ಲ. ಇಲ್ಲಪ್ಪ, ನಾನೇ ಕೊಡ್ಲಿ, ನಿಮ್ ಮಾತು ಯಾವತ್ತಾದ್ರೂ ಮೀರಿದಿನ. ಡಾಕ್ಟರ್ ಓಕೆ, ಆದ್ರೆ ಪೇಷಂಟ್ ಗಳು ಬರ್ತಾ ಇಲ್ಲಲ್ಲ, ಯಾಕೆ? ಲೇ ಗೋವಿಂದ, ನಮ್ಮ ರೇಟ್ಗಳೆಲ್ಲ ತುಂಬಾ ಚೀಪು ಕಣು, ಇದು ಯಾವ್ದು ಕಿತ್ತೋ ಇರೋ ಧರ್ಮದ ಆಸ್ಪತ್ರೆ ಅಂತ ತಿಳ್ಕೊಂಡು ಜನ ಯಾರು ಬರ್ತಾ ಇಲ್ಲ. ಇವತ್ತಿಂದ ಡಬಲ್ ಚಾರ್ಜ್, ಇವತ್ತಿಂದ ಡಬಲ್ ದುಡ್ಡು. ಅರ್ಥವಾಯಿತು ಬಿಡಿ ಡಾಕ್ಟರ್, ಆರೋಗ್ಯಪ್ಪ ಕ್ಲಿನಿಕ್ ನಲ್ಲಿ ಮೊದಲು 100 ರೂಪಾಯಿ ತಗೊಳ್ತಾ ಇದ್ದು, ಈಗ 200 ರೂಪಾಯಿ ತಗೊಳ್ತಾ ಇದ್ದಾರೆ. ಒಂದು ಸೂಜಿ ಚುಚ್ಚೋಕೆ 300 ರೂಪಾಯಿ ತಗೋತಾರೆ. ನಾನು ಅಷ್ಟೇ, ಇವತ್ತಿಂದ ಯಾವುದೇ ಪೇಷಂಟ್ ಬರಲಿ,
ಮಿನಿಮಮ್ 300 ರುಪೀಸ್. 300 ರೂಪಾಯಿ ಚಾರ್ಜ್ ಮಾಡ್ತೀನೋ ಗೋವಿಂದ? ಡಾಕ್ಟ್ರೆ, 150 ರೂಪಾಯಿ ತಗೊಳ್ಳುವಾಗಲೇ ಯಾವ ಪೇಷಂಟ್ ಗಳು ಮೂಸ್ ನೋಡ್ಲಿಲ್ಲ. ಈಗ ಏಕದಂ ರೇಟ್ ಜಾಸ್ತಿ ಮಾಡಿದ್ರೆ ಯಾರು ತಾನೇ ಬರ್ತಾರೆ ಹೇಳಿ? ಏಯ್, ಇವತ್ತಿಂದ ಬೋರ್ಡ್ ಹಾಕೋಣ ಕಣೋ. ಜನ ಕಮ್ಮಿ ಬಂದ್ರೂ ಪರವಾಗಿಲ್ಲ, ಬಂದವರು 300 ರೂಪಾಯಿ ಕೊಟ್ರೆ ಅಷ್ಟೇ. ಆಯ್ತು ಬಿಡಿ, ಈಗ ಫೋನ್ ಬಿಲ್ಲು ಲೈಟ್ ಬಿಲ್ಲು ಕಟ್ಟಕ್ಕೆ 3000 ರೂಪಾಯಿ ಬೇಕಲ್ಲ. 3000 ರೂಪಾಯಿ ನಾನು ಏನ್ ಸಂಪಾದನೆ ಮಾಡ್ತೀನೋ, ಅದನ್ನ ಮಾತ್ರ ಬಳಸಬೇಕು ಕಣೋ. ಹಾಗಂತ ಮೇಡಮ್ ಅವ್ರು ಆರ್ಡರ್ ಮಾಡಿದಾರ? ಹೌದು ಕಣೋ, ದಡ್ಡ ಬರೀ 500 ರೂಪಾಯಿ ಇದೆ. ಫೋನ್ ಬಿಲ್ ಕಟ್ಟಕ್ಕೂ ದುಡ್ಡಿಲ್ವಲ್ಲ. ಲೇ ಗೋವಿಂದ, ಮನೇಲಿ ಇಸ್ಕೊಳ. ಹಲೋ, ಕಥಾ ಲೇಖಕಿ ಶ್ರೀಲತಾ ಮಾತಾಡ್ತಾ ಇದ್ದೀನಿ. ಹಲೋ ಕಂದ, ನಾನು ಕಣೋ. ಹೇಳಣ್ಣ, ಅದ್ರ ದುಡ್ಡು ವಿಷಯ ಬಿಟ್ಟು ಏನ್ ಬೇಕಾದ್ರೂ ಹೇಳು. ಕಂದ, ಸ್ವಲ್ಪ ನನ್ನ ಚೆಕ್ ಬುಕ್ ಕಳ್ಸ್ಕೊಡು, ಫೋನ್ ಬಿಲ್ಲು ಲೈಟ್ ಬಿಲ್ ಎಲ್ಲ ಕಟ್ಟಬೇಕು. ಅಣ್ಣ, ಬೆಳಗ್ಗೆಯಿಂದ ಅತ್ತಿಗೆ ಅದೇ ವಿಷಯವಾಗಿ ಕೂಗಾಡ್ತಾ ಇದಾರೆ. ಬ್ಯಾಂಕ್ ಅಲ್ಲಿ ಇರೋ ದುಡ್ಡೆಲ್ಲ ದೊಡ್ಡೋರ್ ಸಂಪಾದನೆ, ಅದನ್ನ ಯಾರು ಮುಟ್ಟೋ ಹಾಗಿಲ್ಲ ಅಂತ. ಈಗ ದುಡಿ ಇಲ್ಲ ಮಡಿ ಸ್ಕೀಮ್. ಹಾಗಿದ್ರೆ ಫೋನ್ ಬಿಲ್ಲು ಲೈಟ್ ಬಿಲ್ಗೆ ನಾನು ಏನು ಮಾಡ್ಲಿ ಕಂದ? ಸಾರಿ ಅಣ್ಣ. ಅಣ್ಣ, ನನ್ನ ಹತ್ರ 50 ರೂಪಾಯಿ ಇದೆ, ಬೇಕಾದ್ರೆ ಅದನ್ನ ಕೊಟ್ಟಿರ್ತೀನಿ. ನೀನ್ 50 ರೂಪಾಯಿಗೆ 50 ರೂಪಾಯಿ ಬಡ್ಡಿ ಹಾಕಿ ಕೊಟ್ಬಿಟ್ರೆ ಸಾಕು. ಆಗೋದಿಲ್ಲ ಇಡೋ ಕಂದ. ರಾಹುಲ್ ದ್ರಾವಿಡ್ ಕಣೋ, ನೀನು ನಿನ್ನಿಂದ ಒಂದೇ ಒಂದ್ ಸಹಾಯ ಆಗ್ಬೇಕಣೋ. ಫೋನ್ ಬಿಲ್ಲು ಲೈಟ್ ಬಿಲ್ಲು ಎರಡನ್ನ ಕಟ್ಬಿಟ್ಟು ಬರ್ತೀಯಾ? ಏಯ್ ಬಿಡ್ತು ಅಲ್ಲ, ನೀನ್ ಯಾರೋ ಯಾರೋ ನೀನು ನನ್ನ ಹೃದಯ ಗೆದ್ದ ಗೆಳೆಯ ವಿಠಲ. ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ. ಅದ್ರಲ್ಲಿ ಆಫ್ಟರ್ ಆಲ್ ಫೋನ್ ಬಿಲ್ಲು ಕರೆಂಟ್ ಬಿಲ್ಲು ಕಟ್ಟಲ್ಲ ಅಂತೀನೇನೋ ಹೇಳ ರಂಗ. ರಂಗ ರಂಗ, ನಿನ್ನಂತ ಗೆಳೆಯನ್ ಪಡೆದ್ನಲ್ಲ ನಾನು, ನಾನೇ ಧನ್ಯ ಕಣೋ, ನನ್ನ ಪಾಲಿನ ಆಪ್ತ ಮಿತ್ರ. ಹೋಗು, ಫೋನ್ ಬಿಲ್ಲು ಕರೆಂಟ್ ಬಿಲ್ನ ಕಟ್ಬಿಟ್ ಬಾ. ಆಯ್ತು ಕಣಂತಲ್ಲ, ಎಷ್ಟಾಗುತ್ತೆ ಹೇಳ? ಎರಡು ಬಿಲ್ಲು ಸೇರಿದ್ರೆ ಬರೀ 3000 ರೂಪಾಯಿ ಅಷ್ಟೇ. ಓಕೆ, ಎಷ್ಟೇ ಕಷ್ಟ ಆಗ್ಲಿ ಎಷ್ಟೇ ರಶ್ ಇರ್ಲಿ, ಈಗಲೇ ಹೋಗಿ ಬಿಲ್ ಕಟ್ಟಿ ರಸೀಪ್ ತಂದು ನಿನ್ ಕೈ ಕೊಟ್ಬಿಡ್ತೀನಿ. 3000 ರೂಪಾಯಿ ಮೇಲೆ 2000 ರೂಪಾಯಿ ಕೊಡು. 5000 ರೂಪಾಯಿ ಅಲ್ಲಿಗೆ 2000 ರೂಪಾಯಿ ನಿನ್ ಕಮಿಷನ್. ನಿನ್ನ ಹತ್ರ ಯಾವನೋ ಕಮಿಷನ್ ತಗೊಳ್ತಾನೆ. ನನಗೆ 2000 ರೂಪಾಯಿ ಸಾಲ ಬೇಕಾಗಿತ್ತು. ಮೇಡಮ್ ಹತ್ರ ಕೇಳೋಣ ಅಂತ ಮನೆಗೆ ಹೋಗಿದ್ದೆ. ಯಾಕೋ ಮನೇಲಿ ವಾತಾವರಣ ಚೆನ್ನಾಗಿಲ್ಲ, ಮೇಡಮ್ ಎಲ್ರು ಬಂದು ರೇಗಾಡ್ತಾ ಇದ್ರು, ಅದಕ್ಕೆ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ ನಿನ್ನ ಹತ್ರ ಕೇಳೋಣ ಅಂತ. ಹೌದು ಕಣೋ ರಂಗ, ಇನ್ನೇನಿದೆ ಅವಳ ಕೆಲಸ? ಈಗ ತಾನೇ ಯುಗಾದಿ ಮುಗಿದಿದೆ, ಇನ್ನು ಮಳೆ ಬೀಳೋವರೆಗೂ ಪಾರ್ಥೇನಿಯಂ ಗಿಡ ಬೆಳೆಯೋಲ್ಲ. ಇರೋ ಬರೋ ಪಾರ್ಥೇನಿಯಂ ಗಿಡಗಳನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದಾಳೆ. ಮನೇಲಿ ಸಿಟ್ಟು ಮಾಡ್ಕೊಳ್ದೆ ಇನ್ನೇನು ಮಾಡ್ತಾಳೆ ಅನುಭವಿಸೋಣ ಅಂತಾನೆ. ಮೇಡ ವಿಷಯ ಆಗಿರ್ಲಿ, ಈಗ ನನ್ಗೆ 2000 ರೂಪಾಯಿ ಸಾಲ ಕೊಡ್ತೀಯಾ ತಾನೆ? ಆಗಲ್ವೋ, ಮುಂದೆ 1000 ಕೊಡಪ್ಪ. ಇಲ್ವೋ 500. ಏಯ್ ಹೇಳ ಮೇಲೆ 200. ಹೋಗಾಚೆ. ಲೇ ಲೇ ಬಿಟ್ಟಲ, 100 ಕೊಡ. ಸುಮ್ಮನೆ ಹೋಗಾಚೆ. ಲೇ ಬಾಯಿ ಬಿಟ್ಟು ಕೇಳಿದ್ದೀನಿ, ಇಲ್ಲ ಅನ್ಬೇಡ, ಏನಾದ್ರೂ ಕೊಡೋ, ಜೋಬಲ್ಲಿ ಕಾಸಿಲ್ಲ. 500 ರೂಪಾಯಿ ಇದೆ, ಆದ್ರೆ ಹಿರಿಯರ್ದು ಮುಟ್ಟೋ ಹಾಗಿಲ್ಲ, ಖರ್ಚು ಮಾಡೋ ಹಾಗಿಲ್ಲ. ನೀನು ಖರ್ಚು ಮಾಡೋ ಹಾಗಿಲ್ಲ, ಆದ್ರೆ ನಾನು ಖರ್ಚು ಮಾಡ್ಬೋದಲ್ಲ. ಡಾಕ್ಟ್ರೆ ಮೇಲೆ ಹೇಳಿ. ಯಾಕೋ ಪೇಷಂಟ್ ಪೇಷಂಟ್ ದೇವ್ರ ಕರಿಯೋ. ಬನ್ನಿ 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 ಬನ್ನಿ, ಕುತ್ಕೊಳ್ಳಿಪ್ಪ ಹೇಳಿ, ಏನ್ ಸಮಸ್ಯೆ? ಯಾಕೋ ಸುಸ್ತು, ಬಿಪಿ ಜಾಸ್ತಿ ಆಯ್ತು ಅನ್ಸುತ್ತೆ. ಏನಾದ್ರೂ ಔಷಧಿ ಕೊಡ್ತೀರಾ ಡಾಕ್ಟ್ರೆ? ಓ ಎಸ್, ಔಷಧಿ ಮಾತ್ರೆ ಎಲ್ಲ ಬರ್ಕೊಡ್ತೀನಿ, ಆದ್ರೆ 300 ರೂಪಾಯಿ ಫೀಸ್ ಆಗುತ್ತೆ. ನನ್ನ ಹತ್ರ ಈಗ ಸದ್ಯಕ್ಕೆ ಚೇಂಜ್ ಇಲ್ವಲ್ಲ. ಎಲ್ಲೋ 500 ರೂಪಾಯಿ ನೋಟ್ ಇರಬೇಕು. ಓಕೆ, ನಾನು ನಿಮ್ಗೆ 200 ರೂಪಾಯಿ ಕೊಡ್ತೀನಿ, ನೀವು ನನಗೆ 500 ರೂಪಾಯಿ ನೋಟ್ ಕೊಡಿ. ಡಾಕ್ಟ್ರೆ ಇವತ್ತು ನೀವು ನರಿಮುಖ ನೋಡಿದ್ರೆ ಬಿಡಿ ನೋಡೋ, ಈಗ 300 ರೂಪಾಯಿನ ಯಾವ ರೀತಿ ಕೊಡ್ತಾರೆ ಅಂತ. ಜಸ್ಟ್ ಅನ್ನ ತಗೊಳ್ಳಿ 200 ರೂಪಾಯಿ, 500 ರೂಪಾಯಿ ನೋಟ್ ಕೊಡಿ. ಡಾಕ್ಟ್ರೆ ನಾನು ರಾಮಶಾಸ್ತ್ರಿ ಅವ್ರ ತಮ್ಮನ ಮಗ, ನೀವು ನೋಡಿರ್ಬೇಕಲ್ಲ ನನ್ನ. ಅದೇ ಆ ಗಣಪತಿ ದೇವಸ್ಥಾನದ ಪಕ್ಕ ನಿಮ್ಮ ಸೋದ್ರ ಮಾವನ ತಿಥಿ ಮಾಡಿಸೋದು ನಮ್ಮ ರಾಮಶಾಸ್ತ್ರಿಗಳೇ. ಅಯ್ಯೋ ಅದೆಲ್ಲ ಯಾಕೆ ಇವಾಗ 500 ರೂಪಾಯಿ ನೋಟ್ ಕೊಡಿಯಪ್ಪ. ಮುಂದಿನ ತಿಂಗಳು ತಿಥಿ ಇದೆಯಲ್ಲ, ಅವ ರಾಮಶಾಸ್ತ್ರಿಗಳ ಕೈಲಿ ಕಳಿಸ್ತೀನಿ ಬಿಡಿ. ಲಲಿತಾ ಸ್ವೀಟ್ ಕಿಸ್, ಸ್ವೀಟ್ ಕಿಸ್ ಒನ್ ಮೋರ್, ಸಿನ್ನಿಗೆ ಚೀಕಿಗೆ ಅನದರ್, ಕ್ಯಾನ್ ಯು ಗಿವ್ ಗೋಲ್ಡನ್ ಹ್ಯಾಂಡ್ಸ್ ಅಲ್ಲಿ ನನ್ನ. ಹೇ, ಇಲ್ಲಿ ಪ್ರಾಣ ಹೋಗ್ತಾ ಇದೆ, ಇವಳು ಗಾನ ಅವತ್ತೆ ಹೇಳಿದ್ರೆ ತಾನೆ ಗುರುರಾಜ್ ಆರ್ಕೆಸ್ಟ್ರಾ ಸೇರ್ಕೊ ಅಂತ. ಓಕೆ, ಇವಾಗ ಏನ್ ಬೇಕಿತ್ತು? ಒಂದ್ ಲೋಟ ನೀರ್ ತಗೊಂಬ. ಡಾಕ್ಟ್ರೆ ನಿಮಗೆ ಫ್ರಿಡ್ಜ್ ವಾಟರ್ ಬೇಕಾ? ಫ್ರಿಡ್ಜ್ ವಾಟರ್ ತಗೊಂಬಾ. ಫ್ರಿಡ್ಜ್ ವಾಟರ್ ಬೇಕಾ?
ರೂಪಾಯಿ ಏನಿದೆಲ್ಲ ಯಾರ್ ಮಾಡಿದ್ದು ಅಲ್ಲಿ ಬೆಂಗಳೂರಿನಲ್ಲಿ ಎಷ್ಟೋ ಬಡಾವಣೆಗಳಿಗೆ ಹೋಗಿ ನೋಡಿ ಅಲ್ಲಿ ನೀರ್ನ ಬಿಂದಿಗೆ 5 ರೂಪಾಯಿ ತರ ಮಾರ್ತಾರೆ ನೀರೇನ್ ಬಿಟ್ಟಿ ಸಿಗಲ್ಲ ಅದಕ್ಕೂ ಬೆಲೆ ಇದೆ ಕಣ್ಕೊಂಡವರಿಗೆಲ್ಲ ಕಾವೇರಿನ ಕೊಡಕ ಆಗೋದಿಲ್ಲ ಮತ್ತೆ ನನಗೆ ನೀರು ದುಡ್ಡು ಕೊಡಿ ನೀರು ಕೊಡಿರಿ ಅಜ್ಜಾ ಸ್ವಲ್ಪ ನೀರು ಕೊಡು ಕುಡಿಯಕ್ಕೆ ಓ ಇದು ಕುಡಿಯೋ ನೀರು ಅಲ್ಲ ಅಣ್ಣ ಒಳ್ಳೆ ನೀರು ಒಳಗಡೆ ಇದೆ ಹೋಗಿ ಕುಡಿ ಹೋಗು ಹೋಗಣ್ಣ ಕಾಂಡ ಎಂತದು ನೀರು ಕುಡಿರದಾಗ್ತಿದೆ ನಾವು ಕೇಬಲ್ ಅವರಿಗೆ ದುಡ್ಡು ಕೊಡಬೇಕು ರೇಷನ್ ಅವರಿಗೆ ದುಡ್ಡು ಕೊಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಈ ತಿಂಗಳು 2000 ರೂಪಾಯಿ ಬೇಕು ಅಂದಿದ್ಲಲ್ಲ ಲಲಿತಾ ಅವಳಿಗೂ ದುಡ್ಡು ಕೊಡಬೇಕು ಏ ಇಷ್ಟಕ್ಕೆಲ್ಲ ಎಲ್ಲೇ ಇದೆ ನನ್ನ ಹತ್ರ ದುಡ್ಡು ಏನಮ್ಮ ಚೆನ್ನಾಗಿದ್ಯಾ ಓ ಬನ್ನಿ ಬನ್ನಿ ಚಿಕ್ಕಪ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀನಮ್ಮ ನನಗೆ ಗುಂಟಕಲ್ಲಿದ್ದ ಹಾಗಿದ್ದೀರೆ ಏನಪ್ಪ ಬಿಟ್ಲ ಎಷ್ಟಾಯ್ತ್ರಿ ಸರ್ 300 ರೂಪಾಯಿ ಆಯ್ತು ಸರ್ 300 ರೂಪಾಯಿ ಇದು ಹೊಸ ಶೂಸ್ ಇದರ ಮೇಲೆ ಎಷ್ಟಿದೆ ಬೆಲೆ ನೋಡಿಪ್ಪ ಸರ್ 500 ರೂಪಾಯಿ ಇದೆ ನಿಮಗೆ 300 ರೂಪಾಯಿ ಬದಲಾಗಿ ಈ ಹೊಸ ಶೂಸ್ ನ ಕೊಡ್ತಾ ಇದೀನಿ ತಗೊಳ್ಳಿ ಹಾಕೊಳ್ಳಿ ಎರಡು ಇದೆ ರೀ ಒಂದೊಂದು ಕಾಲ ಒಂದೊಂದು ಹಾಕೋಬಹುದು ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ ಶೂಸ್ ಸರ್ ಶೂಸ್ ಏನ ಕೊಟ್ರೆ ಮತ್ತೆ ಶೂಸ್ ಹಾಕೊಳ್ಳಕ್ಕೆ ಸಾಕ್ಸು ಏನಮ್ಮ ಸಿಲ್ಲಿ ಹಾಗೆ ನಡೆದಿದೆ ನಿನ್ನ ಸಾಹಿತ್ಯ ವ್ಯವಸಾಯ ಓ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಮೊನ್ನೆ ನಾನು ಬರೆದ ಕಾದಂಬರಿನ ಶ್ರೀಯುತ ಬರ್ಗೂರ್ ರಾಮಚಂದ್ರಪ್ಪ ಅವರು ಓದಿ ಎಷ್ಟು ಖುಷಿ ಪಟ್ರು ಅಂದ್ರೆ ಅವ್ರ ಮನೆಗೆ ನನ್ನನ್ನು ಕರೆಸಿ ಗಸಗಸೆ ಪಾಯಸ ಕೊಟ್ರು ಅಷ್ಟೇ ಅಲ್ಲಮ್ಮವ ಈ ವರ್ಷ ಒಂದು ರೋಚಕವಾದ ಕಾದಂಬರಿನ ಬರಿಬೇಕು ಅಂತ ನಾಗರಹೊಳೆ ಕಾಡಿನಲ್ಲಿ 4 ದಿನ ಉಳ್ಕೊಳ್ತಾ ಇದ್ದೀನಿ ಸರಿ ಬಿಡಪ್ಪ ಏನೇಯ ನೀನಿನ್ನು ಕುಂಟೆ ಬೆಲ್ಲೆ ಆಡ್ತಿದ್ಯೋ ಅಥವಾ ಮನೆ ಜವಾಬ್ದಾರಿ ಏನಾದ್ರು ತಗೊಂಡಿದ್ಯೋ ಯಾವ ಜವಾಬ್ದಾರಿ ಹೊತ್ಕೊಂಡಿಲ್ಲ ಅಂತ ಕೇಳಿ ಮಾವ ಈ ಕೂದಲನ್ನ ಈ ಸೊಂಪಾಗಿ ಬೆಳೆಸೋ ಜವಾಬ್ದಾರಿಗಿಂತ ದೊಡ್ಡ ಜವಾಬ್ದಾರಿ ಯಾವ್ದಾದ್ರು ಇದೆಯಾ ಭಾರಿ ದೊಡ್ಡ ಕೆಲಸನಪ್ಪ ಮಾವ ಇವ್ರ ಮಾತಿಲ್ಲ ಬಿಡಿ ನೀವೇನು ದಿಢೀರ್ ಅಂತ ಬಂದಿದ್ದು ಏನಿಲ್ಲಮ್ಮ ತೋಟದಲ್ಲಿರೋ ಗಿಡಗಳಿಗೆ ಔಷಧಿ ಹೊಡಿಸ್ಬೇಕಾಗಿತ್ತು ಗೊಬ್ಬರ ಬೇಕಾಗಿತ್ತು ಅದಕ್ಕೆ ಬಂದೆ ಹಾಗಿದ್ರು ನಮ್ ಬಿಟ್ಲಿನ ಕಾರ್ ಇದೆ ಅದರಲ್ಲೇ ಎಲ್ಲ ತುಂಬಿಸ್ಕೊಂಡು ಹೋಗೋಣ ಅಂತ ಬಂದೆ ತೊಳೆ ಚಿಕ್ಕ ಮಾವ ಎಲ್ಲ ಸರಿಯಾಗಿದ್ಯಾ ಅರೆ ಇದರ ಜೊತೆ ಒಂದು ಶೂ ಬಾಕ್ಸ್ ಇತ್ತಲ್ಲಯ್ಯ ಶೂ ಬಾಕ್ಸ್ ಚಿಕ್ಕಮ್ಮ ಎಲ್ಲಿ ಇಟ್ಟಿದ್ರಿ ಕೆಳಗಡೆ ಇಟ್ಟಿದ್ರಾ ಅಯ್ಯೋ ಟ್ಯಾಕ್ಸಿ ಅಂದ್ರೆ ಹೊರಟದ್ನಲ್ಲ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಟ್ಯಾಕ್ಸಿ ಹಾಯ್ ಹಲೋ ಅಯ್ಯೋ ಅಯ್ಯೋ ಹಿಟ್ ಮಾಡು ದಾಟಿ ಇನ್ನೋರ್ ಕಾಲಿನ ಕಡೆ ಹೇಗೆ ಹೋಗ್ತಾ ಇದೆ ನೋಡಿ ಅಯ್ಯೋ ಚಿಕ್ಕಮ್ಮ ಟ್ಯಾಕ್ಸಿ ಹೊರಟ್ರಿ ಹೊರಟೋಯ್ತಾ ಅದಕ್ಕೆ ಹೇಳೋದು ಹಾಳು ಮಾಡೋದು ಹಾಳು ಅಂತ ಹೇಳ್ತಾನೆ 2000 ರೂಪಾಯಿ 2000 ರೂಪಾಯಿ ಅದ್ರ ಮೇಲೆ 500 ರೂಪಾಯಿ ಅಂತ ಬರ್ದಿತ್ತು ಶೂ ಬಾಕ್ಸ್ ನೋಡಿಲ್ಲ ಅಂತೀರಾ 500 ರೂಪಾಯಿ ಬರ್ದಿತ್ತು ಅಂತ ನಿಮ್ಗೆ ಗೊತ್ತಾಯ್ತು ಲೇ ಸಾಮಾನ್ಯವಾಗಿ ಒಂದು ಶೂ ಬೆಲೆ 500 ರೂಪಾಯಿ ಇರುತ್ತೆ ಅದಕ್ಕೆ ಅಂದಾಜ್ ಮೇಲೆ ಹೇಳ್ದೆ ನೋಡಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ ಅದು ದುಬಾರಿ ಶೂ 2000 ರೂಪಾಯಿ ನೀನೇ ಕೊಟ್ಬಿಡು ಮುರಾರಿ ಬೆಳಿಗ್ಗೆ ಆದ್ರೆ ಇಡೀ ಜಗತ್ತಿಗೆ ಬೆಳಕನ್ ಕೊಡ್ತೀಯ ಆದ್ರೆ ನನ್ನ ಬದುಕನ್ನ ಯಾಕಪ್ಪ ಕತ್ಲಲ್ಲಿ ಇಟ್ಟಿದ್ಯಾ ಒಂದು ಚೂರಾದ್ರೂ ಬೆಳಕು ಕೊಡತ್ತಂದೆ ಬಿಟ್ಲಾ ಚಿಕ್ಕಮ್ಮ ಕಾರ್ ಎಲ್ಲಪ್ಪ ಗ್ಯಾರೇಜ್ ಯಾಕೆ ಮ್ಯಾರೇಜ್ ಆದಾಗಿಂದ ಗ್ಯಾರೇಜ್ ಹೋಗಿರ್ಲಿಲ್ಲ ರಿಪೇರಿ ಕಳಿಸಿದೀನಿ ಮತ್ತೆ ಈಗ ನಾವು ಹೊರಗಡೆ ಹೋಗ್ಬೇಕಾಗಿತ್ತಲ್ಲ ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರ ಚಿಕ್ಕಮ್ಮ ಸೈಕಲ್ ಮೇಲೆ ಹೋದ್ರ ಆಯ್ತು ಸೈಕಲ್ ಮೇಲಾ ಹೌದು ಚಿಕ್ಕಮ್ಮ ನಮ್ಮ ರೈತಾಪಿ ಜನಗಳು ಸೈಕಲ್ ನೇ ಯೂಸ್ ಮಾಡ್ತಾರೆ ಯಾಕೆ ಗೊತ್ತಾ ಅದು ಕೆಟ್ಟ ಹೊಗೆ ಬಿಡಲ್ಲ ಪೊಲ್ಯೂಷನ್ ಇರಲ್ಲ ಹೌದಾ ಈ ವಿಚಾರ ನನಗೆ ಗೊತ್ತೇ ಇರಲಿಲ್ಲ ಚಿಕ್ಕಮ್ಮ ನೀವು ಸೈಕಲ್ ಮೇಲೆ ಬರ್ತಾ ಇದ್ರೆ ನೋಡಿ ಜನ ಇವ್ರು ಯಾರೋ ರೈತ ಪಿತಾಮಹ ಇರಬೇಕು ಪೆಟ್ರೋಲ್ ಬಳಸ್ತಾ ಇಲ್ಲ ಡೀಸೆಲ್ ಬಳಸ್ತಾ ಇಲ್ಲ ಅಂತ ಖುಷಿ ಪಡ್ತಾರೆ ಹಾಗಾದ್ರೆ ಸೈಕಲ್ ಅಲ್ಲಿ ಬನ್ನಿ ಚಿಕ್ಕಮ್ಮ ನಮಸ್ಕಾರ ಏನ್ರಿ ಕೊಟ್ಟಪ್ಪ ಅವ್ರೆ ನಿಮ್ಗೆ ಮಾಡಕ್ ಬೇರೆ ಕೆಲ್ಸನೇ ಇಲ್ವೇನ್ರಿ
ಮುತ್ತೈದೆ ನಗರದಲ್ಲಿ ಎಲ್ಲಿ ಅಂದ್ರೆ ಅಲ್ಲಿ ಸಿಗ್ತೀರಲ್ರಿ. ನನ್ನ ವಿಷಯ ಆಗಿರ್ಲಿ, ನಿಮ್ ಕ್ಲಿನಿಕ್ ಏನೇ ಮಾರ್ಕೊಂಡ್ಬಿಟ್ರ? ಯಾಕೆ ಸೈಕಲ್ ತಗೊಂಡಿದ್ದೀರಾ? ಸುಮ್ಮನೆ ಹೋಗ್ರೆ. ಯಾಕೆ ಚಿಕ್ಕಮ್ಮ ಎಳ್ನೀರು ಕುಡಬೇಕಪ್ಪ? ಇಟ್ಲ ಏನ್ ಚಿಕ್ಕಮ್ಮ, ಎಳ್ನೀರು ತುಂಬಾ ಚೆನ್ನಾಗಿದೆ, ನೀನೊಂದ್ ಕುಡಿಯೋ? ಬೇಕಾಗಿಲ್ಲ ಚಿಕ್ಕಮ್ಮ. ಬಿಡಿ ಕುಡಿತೇ ಅಂದ್ರೆ ಬ್ಯಾಡ್ರಿ. ನೋಡು ನನ್ಗೆ ಇನ್ನೊಂದ್ ಎಳ್ನೀರು ನೋಡಿ. ಬಿಡಲ ಏನೋ ಇಲ್ಲಿ ಏನೋ ಮಾಡ್ಲಿ, ಕಷ್ಟ ಯಾರಿಗೂ ಅರ್ಥ ಆಗ್ತಿಲ್ಲ. ನೀ ಚಿತ್ರನ ಆಗ್ಬಿಟ್ಟಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕಣ. ಏ ರಂಗ, ನಮ್ಮ ಚಿಕ್ಕಮ್ಮ ಹೊಟ್ಟೆ ಹಸುವಾಗ್ತಿದೆ, 50 ರೂಪಾಯಿ ಕೊಡು ಅಂತ ಕಡದ್ದಾಗ ಹೋಟ್ಲ ತಿನ್ಕೊಬರ್ತೀನಿ ಅಂತ ಹೋಗಿದ್ದಾರೆ ಕಣ. ನನಗೆ ಎಷ್ಟು ಹೊಟ್ಟೆ ಹಸುವಾಗ್ತಿದೆ ಗೊತ್ತಾ? ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ಇಲ್ಲೇ ಇದೆಯಲ್ಲ ಬಡವರ ಬಂದು ಹೋಟೆಲ್, 10 ರೂಪಾಯಿ ಕೊಟ್ರೆ ಒಂದ್ ಪ್ಲೇಟ್ ಚಿತ್ರಾನ್ನ ಕೊಡ್ತಾರೆ, ಇನ್ನೊಂದ್ ಪ್ಲೇಟ್ ಫ್ರೀಯಾಗಿ ಕೊಡ್ತಾನೆ. ನನಗೂ ಹಸುವಾಗ್ತಾ ಇದೆ, ಬರ್ತೀನಲ್ಲ. ಈ ಕೃತಿ ಆಯ್ತಾ? ಎಂತ ಅದ್ಭುತವಾದ ಚಿತ್ರಾನ್ನ. ಚಿತ್ರಾನ್ನ ದುಡ್ಡು ಕೊಟ್ಬಿಡಪ್ಪ. ಮೈಸೂರು ಬದಲಾಯಿಸಿದ ಮಾತ್ರಕ್ಕೆ, ಮುಗ್ಗು ಕಾಕೋ ಪೌಡ್ರು ಬದಲಾಯಿಸಿದ ಮಾತ್ರಕ್ಕೆ ಹಣೆ ಬರ ಬದಲಾಗತ್ತ? ಯಾರು ಹೇಳಿದ್ದು ದಾದ? ಹಾಗೇನೆ ಜಾಗ ಬದಲಾಯಿಸಿದ ಮಾತ್ರಕ್ಕೆ, ಬಣ್ಣ ಬದಲಾಯಿಸಿದ ಮಾತ್ರಕ್ಕೆ ಲಾಸಲ್ಲಿ ನಡೀತಾ ಇರೋ ಕ್ಲಿನಿಕ್ ಲಾಭದಲ್ಲಿ ಹೋಗುತ್ತ? ಇನ್ನು ಒಂದೇ ಒಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡ್ಕೋ. ಇಂದ ಅರ್ಥವಾಯಿತು ಬಿಡಿ. ಹೇಳಿ ಏನ್ ನಿಮ್ ಸಮಸ್ಯೆ? ನನ್ಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ ಡಾಕ್ಟ್ರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಜ್ವರದ ಔಷಧಿ ತೀರ್ ಹೋಗಿದೆ, ಆಚೆ ಬಜಾರ್ ಕೋತಿಗಳಿಂದ. ನಮ್ಮ ಕ್ಲಿನಿಕ್ ಬಂದ ಪೇಷಂಟ್ ಗಳನ್ನ ಔಷಧಿ ಮಾತ್ರ ಇಲ್ಲದೆ ಬರಿಗೈಲಿ ವಾಪಸ್ ಕಳಿಸ್ಬಾರ್ದು. ಯಾವ್ದಾದ್ರು ಒಂದು ಔಷಧಿ ಕೊಟ್ಟು ಕಳಿಸ್ಬೇಕು. ನಮ್ಮ ಹತ್ರ ಇರೋದು ಹೊಟ್ಟೆ ನೋವಿನ ಔಷಧಿ ಡಾಕ್ಟ್ರೆ. ಸ್ವಲ್ಪ ಸುಮ್ಮನೆ ಇರೋ, ಏನಿದು ಬ್ಯಾಗ್ ಅಲ್ಲಿ? ಮನೆಗೆ ಅಂತ ಒಂದ್ ಸ್ವಲ್ಪ ಆಲೂಗಡ್ಡೆ ತಗೊಂಡಿದ್ದೆ. ವೆರಿ ಗುಡ್, ಸ್ವಲ್ಪ ಕುಡಿ ಇಲ್ಲಿ. ಇದನ್ನ ತಗೊಂಡೋಗಿ ಪೊಟ್ಯಾಸಿಯಂ ಪರಮಾಂಗನೇಟ್ ವಾಟರ್ ಹಾಕಿ ಚೆನ್ನಾಗಿ ತೊಳ್ಕೊಂಬಪ್ಪ. ಇಲ್ಲಿ ಡಾಕ್ಟರ್ ಯಾರು? ನೀವು. ಕಾಂಪೌಂಡರ್ ಯಾರು? ನಾನು. ಯಾರು ಯಾರು ಹೇಳ್ದಂಗೆ ಕೇಳ್ಬೇಕು? ಅರ್ಥವಾಯ್ತು ಬಿಡಿ. ಡೋಂಟ್ ವಾಶ್ ಇಟ್. ಡಾಕ್ಟ್ರೆ ಇದು ಯಾಕೆ? ಜಸ್ಟ್ ಫ್ಯೂ ಮಿನಿಟ್ಸ್ ವೇಟ್. ಸರಿಯಪ್ಪ, ಓಕೆ. ವೆರಿ ಗುಡ್. ಹೌದು, ಇದನ್ನ ರೋಗಿಗೆ ತಿನ್ನ ಕೊಡೋದಕ್ಕಿಂತ ಮುಂಚೆ ರುಚಿ ಹೇಗಿದೆ ಅಂತ ನಾನೇ ನೋಡ್ತಾ ಇದ್ದೀನಿ. ಅಷ್ಟು ಬೇರೆ ಆಗ್ತಾ ಇದೆ. ಡಾಕ್ಟ್ರೆ ಇದು ನನಗ್ ಕೊಡ್ತಿದ್ದೀರಾ? ಹೌದು, ಇದು ಒಂದು ಹೊಸ ಟ್ರೀಟ್ಮೆಂಟ್, ರಾ ಪೊಟ್ಯಾಟೋ ರಂಪಾಂಡಿ ಟ್ರೀಟ್ಮೆಂಟ್ ಅಂತ. ತಿನ್ನಿ ತಿನ್ನಿ ತಿನ್ನಿ, ಜ್ವರ ಹೋಗೋವರೆಗೂ ತಿಂತಾನೆ ಇರ್ಬೇಕು. ಡಾಕ್ಟ್ರೆ ಆಲೂಗಡ್ಡೆ ತಿನ್ನೋಕ್ ಶುರು ಮಾಡಿ ಒಂದ್ ಅವರ್ ಆಯ್ತು. ಇವಾಗ ಹೇಗಿದೆ ಜ್ವರ? ಪರವಾಗಿಲ್ಲ ಡಾಕ್ಟ್ರೆ, ಆದ್ರೆ ಸ್ವಲ್ಪ ಹೊಟ್ಟೆ ನೋವು ಶುರುವಾಗಿದೆ. ಡಾಕ್ಟ್ರೆ ಏನಿಗೆ ಇಂಥ ಬದಲಾವಣೆ? ಆ ವಿಚಾರ ಆಗಿರ್ಲಿ, ಕೇಳಿದ್ಯ ಅವ್ರ ಮಾತು. ಪಾಪ 2 ವರ್ಷದಿಂದ ಜ್ವರ ಇತ್ತಂತೆ. ಡಾಕ್ಟ್ರೆ ನಾ ಎಷ್ಟೋ ಜನಕ್ಕೆ ತೋರಿಸ್ಬಿಟ್ಟೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟೆ, ಆದ್ರೆ 2 ವರ್ಷದಿಂದ ಜ್ವರ ಹೋಗ್ಲೇ ಇಲ್ಲ. ನಾ ದುಡ್ಡಿಗೆ ಯೋಚನೆ ಮಾಡೋದೇ ಇಲ್ಲ ಡಾಕ್ಟ್ರೆ, ಜ್ವರ ಹೋಗ್ಬಿಟ್ರೆ ಸಾಕು. ಈಗ ನಿಮ್ಗೆ ಜ್ವರನ ಹೊಟ್ಟೆ ನೋವು ಕರೆಕ್ಟ್ ಹೇಳಿಯಪ್ಪ? ಈಗ ಸದ್ಯಕ್ಕೆ ಹೊಟ್ಟೆ ನೋವು. ಓ ಗೋವಿಂದ, ಹೊಟ್ಟೆ ನೋವಿಗೆ ಔಷಧಿ ಡಾಲ್ರೆ. ಎಲ್ಲಿ ಕೈ ಮುಂದ್ ಮಾಡಿ, ಮಾತ್ರೆ ತಗೊಂಡು ನೀರ್ ಕುಡಿ. ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ. ಏನ್ ಆಶ್ಚರ್ಯ ಡಾಕ್ಟ್ರೆ, ಹೊಟ್ಟೆ ನೋವು ಇಲ್ಲ, ಜ್ವರನೂ ಇಲ್ಲ. ಸಾಮಾನ್ಯವಾಗಿ ಇಂಥ ಟ್ರೀಟ್ಮೆಂಟ್ನ ಸಣ್ಣ ಪುಟ್ಟವ್ರಿಗೆಲ್ಲ ಕೊಡಕ್ಕೆ ಹೋಗೋದಿಲ್ಲ. 300 ರುಪೀಸ್. ಡಾಕ್ಟ್ರೆ ಮತ್ತೆ ತಿರ್ಗಾ ಜ್ವರ ಬರಲ್ಲ ತಾನೆ? 2 ವರ್ಷದಿಂದ ಬಹಳ ಅನುಭವಿಸ್ಬಿಟ್ಟಿದ್ದೀನಿ. ಈಗ ನೋಡಿ, ಜಾಸ್ತಿ ಗಲಾಟೆ ಮಾಡೋರ್ನ ನಾವ್ ಏನ್ ಮಾಡ್ತೀವಿ? ಮನೆಯಿಂದ ಆಚೆ ಕರೆಸಿ ಒಂದು ಬಂಗ್ಲೆಯಲ್ಲಿ ಹಾಕಿ ರೌಡಿಗಳಿಗೆ ಚೋಡಿಸ್ತೀವಿ. ಹಾಗೆ ನಾವು ನಿಮ್ಮ ಜ್ವರನ ಹೊಟ್ಟೆ ನೋವು ಇಳಿಸಿದ್ವಿ, ಆಮೇಲೆ ಅದನ್ನ ಹೊಡೆದಾಕಿದ್ವಿ, ಈಗ ಜ್ವರ ಮಾಯನ. ಏನಮ್ಮ ನಾನು ಊರ್ಗೆ ಹೋಗ್ಬೇಕು ಅಂದ್ರೆ ಕಾರಲ್ಲಿ ಕರ್ಕೊಂಡು ಹೋಗಲ್ಲ ಅಂತಿದ್ದಾನೆ. ನಾನು ಹೇಗೆ ಕರ್ಕೊಂಡು ಹೋಗ್ಲಿ? ಪೆಟ್ರೋಲ್
ಮೂರು ದಿನದಿಂದ ನಾನು ಎಷ್ಟು ಗೆಲುವಾಗಿದ್ದೀನಿ ಗೊತ್ತಾ? ಎರಡು ವರ್ಷದಿಂದ ಕಾಡ್ತಾ ಇದ್ದ ಜ್ವರ ಹೊರಟೋಗಿದೆ. ಈ ಋಣನ್ನ ನಾ ಹೆಂಗ್ ತೀರಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ನನ್ನ ಇಡೀ ಆಸ್ತಿನೇ ನಿಮಗ್ ಬರ್ಕೊಟ್ಬಿಡ್ಲಾ ಅಂತ ಅನ್ನಿಸ್ತಿದೆ. ಏನಪ್ಪ ನಿಮ್ಮ ಪರೀಕ್ಷೆ? ನೀವ್ ನಿಜವಾಗ್ಲೂ ಇವ್ರ ಖಾಲೆ ವಾಸಿ ಮಾಡಿದೀರಾ ಅಣ್ಣ? ನನ್ ಕಥೆನಲ್ಲೂ ಇಂತ ಒಳ್ಳೆ ಟ್ವಿಸ್ಟ್ ಸಿಗಲ್ವಲ್ಲ ಅಣ್ಣ. ನೀನ್ ಸುಮ್ನೆ ಇರೆ ಡಾಕ್ಟ್ರೇ. ನೀವ್ ನನ್ ಜ್ವರ ವಾಸಿ ಮಾಡಿರೋದಕ್ಕೆ ನಿಮಗ್ ಕೊಡೋಣ ಅಂತ 1 ಲಕ್ಷ ರೂಪಾಯಿ ತಂದಿದ್ದೀನಿ. 1 ಲಕ್ಷ ರೂಪಾಯಿನ? ಅವತ್ತು ನಿಮ್ಮ ಕಾಯಿಲೆ ವಾಸಿ ಮಾಡಿದ್ನಲ್ಲ, ಆಗ್ಲೇ ನೀವು ನನಗೆ 1 ಲಕ್ಷ ರೂಪಾಯಿ ಕೊಡೋದಕ್ಕೆ ಏನಾಗಿತ್ತು ನಿಮ್ಗೆ? ಅವತ್ತು ನೀವು ನನ್ಗೆ ದುಡ್ಡು ಕೊಟ್ಟಿದ್ರೆ ಇವತ್ತು ನನ್ನ ಕುಟುಂಬದ ಮುಂದೆ ನಾನು ತಲೆ ತಗ್ಸಿ ನಿಂತ್ಕೋತಾ ಇದ್ನ, ಸೋಲು ಒಪ್ಕೋತಾ ಇದ್ನ, ಸಾರಿ ಅಂತ ಕೇಳ್ತಾ ಇದ್ನ, ಸ್ವಲ್ಪನಾದ್ರೂ ನಾಚಿಕೆ ಆಗ್ಬಾರ್ದೇನ್ರಿ ನಿಮ್ಗೆ? ನಾಚಿಕೆ ಮನೆ ಹಾಳಾಗೋಗ್ಲಿ, ಜ್ಞಾನ ಬೇಡ, ಬೆಳಿಗ್ಗೆ ಟಿಫನ್ ಏನ್ ತಿಂತೀರಾ? ಅಲ್ಲ ಡಾಕ್ಟ್ರೇ, ನನ್ ಜ್ವರ ವಾಸಿ ಮಾಡಿದ್ರಿ ಅಂತ ಮನೆ ತನಕ 1 ಲಕ್ಷ ರೂಪಾಯಿ ತಗೊಂಬಂದು ಕೊಡೋಣ ಅಂತ ಹೇಳಿದ್ರೆ ಹಿಂಗ ಮಾತಾಡೋದು? ಇದನ್ನ ನಾ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಾ? ಈ 1 ಲಕ್ಷನ ಲಲಿತಾಂಬ ಅವ್ರಿಗೆ ಸಮಾಜ ಸೇವೆಗೆ ಅಂತ ಕೊಡ್ತೀನಿ.